ನಿನ್ನೆಯ ಬೆಂಗಳೂರು ಬಾಂಬ್ಲಾಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ ಒಂದು ಕಡೆಗೆ ಸಿಸಿಬಿ ಅಧಿಕಾರಿಗಳ ತಂಡದಿಂದ ಕೂಡ ತನಿಖೆ ಆಗ್ತಾ ಇದೆ ಹಾಗೆ ಇಡೀ ಪ್ರಕರಣದಲ್ಲಿ ಈಗ ಮೇಜರ್ ಒಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ ನೋಡ್ಕೊಂಡ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ ರಾಮೇಶ್ವರಂ ಕೆಫಿಯ ಬಾಂಬ್ಲಾಸ್ಟ್ ಬ್ಲಾಸ್ಟ್ ಪ್ರಕರಣವನ್ನ ಎನ್ಐಎ ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ ಅನ್ನೋ ಅಪ್ಡೇಟ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಈ ಪ್ರಕರಣವನ್ನ ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ಅಗತ್ಯ ಇರುವಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಮೊದಲನೇದಾಗಿ ಸರ್ಕಾರ ಎಂ ಎಚ್ ಎಗೆ ಪತ್ರವನ್ನ ಬರೀಬೇಕಾಗತ್ತೆ ಶಿಫಾರಸ್ ಮಾಡಬೇಕಾಗತ್ತೆ ಸೊ ಅದೇ ದಾಟಿಯಲ್ಲಿ ಸಾಕ್ತಾ ಇದೆ ಇಡೀ ಪ್ರಕರಣ ಅನ್ನೋದು ಗೊತ್ತಾಗ್ತಾ ಇದೆ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆ ಆಗಿದೆ ಬಟ್ ಕೂಡ ಶಂಕಿತ ಬಾಂಬರ್ ಯಾರು ಎಲ್ ಶೆಲ್ಟರ್ ಏನಾಗಿತ್ತು ಪ್ರೈಮಾ ಫೇಸಿಯಲ್ಲಿ ಸಿಕ್ಕಿರುವಂತಹ ಸ್ಯಾಂಪಲ್ಸ್ ಏನನ್ನ ಸೂಚಿಸ್ತಾ ಇದೆ ಯಾವುದನ್ನು ಕೂಡ ಇನ್ನು ಕನ್ಕ್ಲೂಷನ್ಗೆ ಬರೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಇಂತಹ ಪ್ರಕರಣಗಳನ್ನ ಭೇದಿಸಿ ಎಕ್ಸ್ಪರ್ಟೈಸ್ ಇರುವಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ಅವರ ತೆಕ್ಕೆಗೆ ಈ ಪ್ರಕರಣವನ್ನ ಕೊಡೋದಕ್ಕೆ ಅಂತ ಹೇಳಿ ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಕನ್ವಿಕ್ಷನ್ ರೇಟ್ ಇದೆಯಲ್ಲ ಅವ್ರು ಯಾವ ಯಾವ ಪ್ರಕರಣಗಳನ್ನು ತೆಗೆದುಕೊಳ್ತಾರೆ ಆ ಪ್ರಕರಣಕ್ಕೆಲ್ಲ ತಾರ್ಕಿಕ ಅಂತ್ಯವನ್ನ ತೆಗೆದುಕೊಂಡು ಹೋದಂತಹ ಖ್ಯಾತಿ ಎನ್ ಐ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕನ್ವಿಕ್ಷನ್ ರೇಟ್ ಇದೆ ಯಾವುದೇ ಪ್ರಕರಣ ತಗೊಂಡ್ರು ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತಾರೆ ಅನ್ನುವಂತಹ ನಂಬಿಕೆ ಜೊತೆಗೆ ಈ ಟೆರರ್ ಆಕ್ಟ್ಗಳು ಎಲ್ಲೆಲ್ಲಾಗಿದೆಯೋ ಭಯೋತ್ಪಾದಕ ಕೃತ್ಯಗಳು ಎಲ್ಲೆಲ್ಲಿ ಈ ದೇಶದಲ್ಲಿ ಆಗಿದೆಯೋ ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಿರೋದೇ ಎನ್ ಐ ಎ ಕೊಯ್ಮತ್ತೂರು ಕೇಸ್ ಇರಬಹುದು ಅಥವಾ ಕೇರಳ ಬಾಂಬ್ಲಾಸ್ ಇರಬಹುದು ಅಥವಾ ಬಿಹಾರ್ ಇರಬಹುದು ಇತ್ತೀಚಿಗಷ್ಟೇ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಸ್ಫೋಟಕ ವಸ್ತುಗಳನ್ನ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲೂ ಕೂಡ ಎನ್ ಐ ರೇಡ್ ಮಾಡಿತ್ತಲ್ಲ ಆಗಾಗ ಅವ್ರು ರೇಡ್ ಮಾಡೋದರ ಮೂಲಕ ಸ್ಲೀಪರ್ ಸೆಲ್ ಗಳನ್ನ ದಮನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ ಡೀಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ ನಿರೀಕ್ಷೆ ಅಂತೂ ಇತ್ತು ರಾಜ್ಯ ಸರ್ಕಾರ ಶಿಫಾರಸ್ ಮಾಡುತ್ತಾ ಅಥವಾ ಕೇಂದ್ರ ಶಿಫಾರಸ್ ಮಾಡುತ್ತಾ ಅಂತ ಸೊ ಈಗ ರಾಜ್ಯ ಸರ್ಕಾರ ಶಿಫಾರಸು ಮಾಡೋದು ಯಾವಾಗ ಆಗಬಹುದು ಎನ್ ಐ ಎ ಅಧಿಕೃತವಾಗಿ ಯಾವಾಗ ತಗೊಳ್ಬಹುದು ಹಾಗಾದ್ರೆ ಇಡೀ ಪ್ರಕರಣವನ್ನ ಅಂತ ಖಂಡಿತವಾಗಿ ಮಮತಾ ಇವತ್ತು ಸಂಜೆ ಒಳಗಡೆ ಇದು ಅಧಿಕೃತವಾಗಿ ಎ ಅಧಿಕಾರಿಗಳು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಯಾಕಂದ್ರೆ ರಾಜ್ಯ ಸರ್ಕಾರ ಇದನ್ನ ಎಂ ಎಚ್ ಎ ಪತ್ರವನ್ನು ಬರೆದು ಈ ಪ್ರಕರಣದ ತನಿಖೆಯನ್ನ ನಡೆಸ್ಕೊಡಿ ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ಕೊಳ್ಳುವಂಥದ್ದು ಶಿಫಾರಸು ಪತ್ರವನ್ನು ಕೂಡ ಬರೆಯುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಒಳಗಡೆ ಆ ಪ್ರೊಸೀಜರ್ ಎಲ್ಲ ಮುಗಿಯುತ್ತೆ ಅದಾದ ನಂತರ ಎಂ ಎಚ್ ಎಂದ ಅಧಿಕೃತವಾಗಿ ಆದೇಶವು ಕೂಡ ಬಂದ್ರೆ ಇವತ್ತು ಸಂಜೆ ಅಧಿಕೃತವಾಗಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಮಮತಾ ಯಾಕೆಂದ್ರೆ ಪ್ರಮುಖವಾಗಿ ಈ ಪ್ರಕರಣದ ಚಿತ್ರ ಚಿತ್ರಾವಳಿಗಳು ಜೊತೆಗೆ ಘಟನಾವಳಿಯ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಇದನ್ನ ಕೇವಲ ಒಬ್ಬ ಅಥವಾ ಇಬ್ರು ಸೇರಿ ಮಾಡಿರುವಂತಹ ಕೃತ್ಯ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಟ್ರೈನಿಂಗ್ ಅನ್ನ ಪಡೆದು ಮಾಡಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಅಂದ್ರೆ ಮತ್ತೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿನಾಲ್ಕು ಈ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಈ ಹಿಂದೆ ನಡೆದಂತ ಎಲ್ಲಾ ಪ್ರಕರಣಗಳು ಕೂಡ ಕೊಯಮುತ್ತೂರಿನ ಲಿಂಕ್ ಇದೆ ಯಾಕಂದ್ರೆ ತಮಿಳುನಾಡಿನಿಂದ ಬಂದಂತವರೇ ದುಷ್ಕೃತ್ಯವನ್ನು ಮಾಡಿದಂಥದ್ದು ಇಲ್ಲಿ ಶೆಲ್ಟರ್ಗಳನ್ನು ತೆಗೆದುಕೊಂಡು ಸ್ಲೀಪರ್ ಸೆಲ್ಗಳ ಮೂಲಕ ಶೆಲ್ಟರ್ಗಳನ್ನು ತೆಗೆದುಕೊಂಡು ದುಷ್ಕೃತಿಯನ್ನು ಮಾಡಿ ಅದಾದ ನಂತರ ಮತ್ತೆ ತಮಿಳುನಾಡಿಗೆ ಓಡೋಗಿದ್ರು ಅಲ್ಲಿ ಪೊಲೀಸರು ಆಗಿನ ಕಾಲದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಸಿ ಬಿ ಅಧಿಕಾರಿಗಳೇ ಕೇವಲ ಇಪ್ಪತ್ತ ನಾಲ್ಕು ಗಂಟೆಗೆ ಚರ್ಚಿಸ್ಟ್ ಬ್ಲಾಸ್ಟ್ನ ಅಂದರೆ ಮಲ್ಲೇಶ್ವರಂ ಬ್ಲಾಸ್ಟ್ ಏನಿತ್ತು ಮಲ್ಲೇಶ್ವರಂ ಬ್ಲಾಸ್ಟ್ನ ಆರೋಪಿಗಳನ್ನು ಬಂಧನ ಮಾಡಿದರು ಬಂಧನ ಮಾಡಿದ ಬಳಿಕ ಈ ಬಾರಿಯೂ ಕೂಡ ಆ ರೀತಿ ಆಗಿರೋ ಸಾಧ್ಯತೆಗಳು ತೀರಾ ಹೆಚ್ಚಾಗಿದ್ದಾವೆ ಯಾಕೆಂದ್ರೆ ಇಲ್ಲೇ ಬೆಂಗಳೂರಿನಲ್ಲೇ ಉಳ್ಕೊಳ್ಳುವಂಥದ್ದು ಅಥವಾ ಕರ್ನಾಟಕದಲ್ಲೇ ಬೇರೆ ಒಂದು ಕಡೆ ಶೆಲ್ಟರ್ ಅನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ ಅವರು ಬೇರೆ ರಾಜ್ಯಗಳಿಗೆ ಹೋಗಿರ್ಬೋದು ಅಥವಾ ಬೇರೊಂದು ಪ್ರದೇಶಗಳಲ್ಲಿ ಆಶ್ರಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ ರಾಜ್ಯ ಪೊಲೀಸರಿಗೆ ಒಂದಷ್ಟು ಲಿಮಿಟೇಷನ್ಸ್ ಕೂಡ ಇರುತ್ತೆ ಯಾಕಂದರೆ ಬೇರೆ ರಾಜ್ಯದಲ್ಲಿ ಅವರು ಅಡಗಿ ಕುಳಿತಿದ್ರೆ ಅಲ್ಲಿಯ ಪೊಲೀಸರ ಸಹಾಯವನ್ನು ತೆಗೆದುಕೊಳ್ಳುವಂಥದ್ದು ಅಲ್ಲಿ ಹೋಗಿ ತೆಲ್ ಪೋಸ್ಟ್ ಅವರು ಮತ್ತೊಂದು ಕಡೆಗೆ ಎಸ್ಕೇಪ್ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ ಎನ್ ಎನ್ಎಗೆ ಆ ರೀತಿ ಇರಲ್ಲ ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಪ್ರತಿಯೊಂದು ವಿಶೇಷ ಘಟಕಗಳನ್ನು ಹೊಂದಿರ್ತವೆ ತಕ್ಷಣವ್ರಿಗೆ ಏನಾದರೂ ಇಲ್ಲಿ ಲೀಡ್ ಸಿಕ್ಕರೆ ಅಲ್ಲಿಯ ಘಟಕಕ್ಕೆ ಒಂದು ಇನ್ಫಾರ್ಮೇಶನ್ ಕೊಟ್ಟರೆ ಅವರು ಆಕ್ಟಿವ್ ಆಗಿ ಅಲ್ಲೂ ಕೂಡ ಕೆಲಸವನ್ನ ಮಾಡ್ತಾರೆ ಅಂತ ಅದೇ ಆ ಹಿನ್ನೆಲೆಯಲ್ಲಿ ಎನ್ ಐ ಅಧಿಕಾರಿಗಳು ಈ ಪ್ರಕರಣವನ್ನ ತೆಗೆದುಕೊಳ್ತಾರೆ ಅದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತದೆ ಬಹುತೇಕ ಇವತ್ತು ಸಂಜೆ ಒಳಗಡೆ ಅಧಿಕೃತವಾಗಿ ಎನ್ಐಎ ಅಧಿಕಾರಿಗಳು ಈ ಪ್ರಕರಣದ ತನಿಖೆಗಳಿದ್ದಾರೆ ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಿಗೆ ಈಗ ಸಾಮಾನ್ಯವಾಗಿ ಬೆಂಗಳೂರಿನ ಬ್ಲಾಸ್ಟ್ ಏನಿತ್ತು ಬೆಂಗಳೂರಿನ ಬ್ಲಾಸ್ಟ್ ನ ಮಾಡಿದಂತ ರೂವಾರಿ ಏನಿದೆ ಆತ ಬೆಂಗಳೂರಿನಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಈಗ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಆತ ಎಲ್ಲೂ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಹುಡುಕ್ಲಿಕ್ಕೆ ರಾಷ್ಟ್ರೀಯ ತನಿಖಾ ದಳದ ಸಹಾಯ ಬೇಕೇ ಬೇಕಾಗಿರುವಂತದ್ದು ಮಮತಾ ರೈಟ್ ಧನ್ಯವಾದ ಮುಳ್ಳಿ ತಮ್ಮ ಮಾಹಿತಿಗಾಗಿ ಎನ್ಐಎಗೆ ಇಡೀ ಪ್ರಕರಣವನ್ನ ಹಸ್ತಾಂತರ ಮಾಡೋದಕ್ಕೆ ಸಿದ್ಧತೆಯನ್ನ ಸದ್ಯಕ್ಕೆ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ